ಕಾಂಗ್ರೆಸ್ಗೆ ತಲೆನೋವಾದ ಎಂಬಿ ಪಾಟೀಲ್ ಅಸಮಾಧಾನ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಪಾಟೀಲ್ ಅಸಮಾಧಾನ, ಈಗ ತಲೆನೋವಾಗಿದೆ. ಎಂಬಿ ಪಾಟೀಲ್ ಮನವೊಲಿಸಲು ಕಾಂಗ್ರೆಸ್ ನಾಯಕರು ಸಾಕಷ್ಟು ಯತ್ನವನ್ನ ನಡೆಸ್ತಾ ಇದ್ದಾರೆ. ಎಂಬಿ ಪಾಟೀಲ್ ನಿವಾಸಕ್ಕೆ ಈಗಾಗಲೇ ದಿನೇಶ್ ಗುಂಡೂರಾವ್ ಕೂಡ ಭೇಟಿ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಎಂಬಿ ಪಾಟೀಲ್ ಸವಾಲ್ ಕೂಡ ಹಾಕಿದ್ದಾರೆ. ಸಚಿವ ಸ್ಥಾನ ಸಿಗದಕ್ಕೆ ಬಬಲೇಶ್ವರ್ ಶಾಸಕ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನವೂ ಬೇಡ, ಡಿಸಿಎಂ ಹುದ್ದೆಯೂ ಬೇಡ, ಸಿಎಂ ಸ್ಥಾನವೂ ಬೇಡ. ಸಿದ್ದರಾಮಯ್ಯರನ್ನು ಭೇಟಿಯಾಗಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದೇನೆ ಅಂತ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಸಾಕಷ್ಟು ಅಸಮಾಧಾನಗೊಂಡಿದ್ರು. ನನಗೆ ವಿಚಾರ ಗೊತ್ತಾಗಿದೆ ನಿನ್ನೆ ರಾತ್ರಿ 1 ಗಂಟೆಗೆ. ನಿಜಕ್ಕೂ ಇದು ಅಸಮಾಧಾನ ತಂದಿದೆ ಅಂತ ಹೇಳಲಿಕ್ಕಾಗಲ್ಲ. ಬದಲಾಗಿ ನಾನು ಭೇಟಿ ಮಾಡಿ ಸಿದ್ದರಾಮಯ್ಯ ಜೊತೆ ನಂತರ ಮಾತುಕತೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇನೆ ಅಂತ ಕೂಡ ಎಂಬಿ ಪಾಟೀಲ್ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ರು. ಜನರಲ್ಲಿ ನಾನು ಮಾತಾಡ್ತೀನಿ, ಏನ್ ನಡೀತು ಅಂತ ಕೇಳ್ತೀನಿ ಅಷ್ಟೇ. ಅದನ್ನು ಅದನ್ನ ಕೇಳಿ ನಾನು ಮುಂದೇನು ಅಪೇಕ್ಷೆ ಪಡೋದಿಲ್ಲ, ಅಲ್ಲಿಗೆ ಅದು ಮುಕ್ತಾಯಗೊಳಿಸ್ತೇನೆ. ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋದು ನನ್ನ ನಿರ್ಧಾರ ಕೈಗೊಳ್ತೇನೆ ಅದನ್ನ. ಏನ್ರಿ ಆದ್ರೆ ನಾನು ಮುಂದೇನು ಯಾವ್ದು ಕೂಡ ಅಪೇಕ್ಷೆ ಮಾಡ್ತಾ ಇಲ್ಲ. ಯಾವ್ದನ್ನು ಈಗ ಇನ್ನ ಮೇಲೆ ಮಂತ್ರಿ ಮಾಡ್ತೀವಿ ಅಂದ್ರೂ ಕೂಡ ನನಗೆ ಬೇಕಾಗಿಲ್ಲ. ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂದ್ರೂ ಬೇಕಾಗಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಮಾಡ್ತೀವಿ ಅಂದ್ರೂ ಬೇಕಾಗಿಲ್ಲ. ನನ್ನ ಆತ್ಮಗೌರವ ಅಂತ ಸ್ವಾಭಿಮಾನ ಬದುಕನ್ನು ಸಾಗಿದ್ದೀನಿ, ಮುಂದೂ ಸಾಕ್ತೇನೆ. ನನ್ನ ತಂದೆ ಹೇಳ್ಕೊಂಡು ನನ್ನ ಬ್ಲಡ್ನಾಗಿ ಬಂದಿರುವಂಥದ್ದು, ನಮ್ಮ ತಂದೆಯಲ್ಲಿ ಬಂದಿರುವಂಥ. ನನಗೇನು ಗೊತ್ತಿಲ್ಲ ಯಾಕೇನು ಈ ಥರ ಆಗಿದೆ ಅಂಥೇಳಿ. ಪಕ್ಷಕ್ಕೆ ನಾನು ಬಿಡ್ದಿದ್ದೀನಿ, ಸಾಕಷ್ಟು ಶ್ರಮ ವಹಿಸಿದ್ದೀನಿ. ಈಗ ಏನು ನಡೀತ ಅನ್ನೋದು ನನಗೂ ಗೊತ್ತಿಲ್ಲ. ರಾತ್ರಿ ನನಗೆ ಗೊತ್ತಾಗಿದೆ 1.5 ಗಂಟೆಗೆ. ನಾನು ಈಗ ಸಾಯಂಕಾಲನೂ ನಾಳೆ ಬೆಳಗ್ಗೆನೂ ಸಿದ್ದರಾಮಯ್ಯ ಅವ್ರು ಯಾವ ಫ್ರೀ ಇರ್ತಾರೆ ಅವ್ರಿಗೆ ಮಾತಾಡ್ತೀನಿ, ಕೇಳ್ತೀನಿ ಅವ್ರಿಗೆ ಏನು ನಡೀತು ಅಂತ ಕೇಳ್ತೀನಿ. ಕೇಳಿ ಅಷ್ಟಕ್ಕೆ ಅದನ್ನ ಮುಕ್ತಾಯಗೊಳಿಸ್ಬಿಡ್ತೀನಿ. ನಾನು ಕೇಳ್ತೀನಿ ನಮ್ಮ ಪಕ್ಷದ ಆ ಮೀಟಿಂಗ್ನಾಗಿರೋರು 3 ಜನ ಪ್ರಮುಖವಾಗಿ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಕೆ ಸಿ ವೇಣುಗೋಪಾಲ್ ಅವರು. ಈ 3 ಜನಕ್ಕೆ ಸತ್ಯ ಗೊತ್ತಿರ್ತದೆ. ಆ 3 ಜನರಲ್ಲಿ ನಾನು ಮಾತಾಡ್ತೀನಿ, ಏನು ನಡೀತು ಅಂತ ಕೇಳ್ತೀನಿ ಅಷ್ಟೇ. ಅದನ್ನು ಅದನ್ನ ಕೇಳಿ ನಾನು ಮುಂದೇನು ಅಪೇಕ್ಷೆ ಪಡೋದಿಲ್ಲ, ಅಲ್ಲಿಗೆ ಅದು ಮುಕ್ತಾಯಗೊಳಿಸ್ತೇನೆ. ಮುಂದೆ ನಾನು ಏನು ಮಾಡಬೇಕು ಅನ್ನೋದು ನನ್ನ ನಿರ್ಧಾರ ನಾನು ಕೈಗೊಳ್ತೇನೆ ಅದನ್ನು. ಏನ್ರಿ ಆದರೆ ನಾನು ಮುಂದೇನು ಯಾವುದು ಕೂಡ ಅಪೇಕ್ಷೆ ಮಾಡ್ತಾ ಇಲ್ಲ. ಯಾವುದನ್ನು ಈಗ ಇನ್ನ ಮೇಲೆ ಮಂತ್ರಿ ಮಾಡ್ತೀವಿ ಅಂದ್ರೂ ಕೂಡ ನನಗೆ ಬೇಕಾಗಿಲ್ಲ. ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂದ್ರೂ ಬೇಕಾಗಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಮಾಡ್ತೀವಿ ಅಂದ್ರೂ ಬೇಕಾಗಿಲ್ಲ. ನನ್ನ ಆತ್ಮಗೌರವ ಅಂತ ಸ್ವಾಮಿ.